हाय फ्रेंड्स एल्लरू हेगिद्दीरा चेन्नागिद्दीरा अंत अंदुकोतीनि वेलकम बैक टू माय यूट्यूब चैनल बन्नी इवत्तु ना विजापुरदल्लिरुव राजकुमार लेवट्टल्ली महालक्ष्मी टेंपल माडिदारे ई वर्षदु आ लेवट्टल्ली एल्ला देवस्थानू इदे आंजनेयदु गणेश इदे हागेने ई महालक्ष्मी इल्ली ओंदु ಗಿಡ ಇತ್ತಂತೆ ಆ ಮರದಲ್ಲಿ ಒಂದು ಲಕ್ಷ್ಮಿ ಮೂರ್ತಿ ಸಿಕ್ತಂತೆ ಇವರಿಗೆ ಅವರು ಅಲ್ಲೇನೆ ಏಳು ತಾಯಿ ಮಕ್ಕಳದು ಮಹಾಲಕ್ಷ್ಮಿ ಟೆಂಪಲ್ ಮಾಡಿದ್ದಾರೆ ಇವರು ಬೆಳಗ್ಗೆ ಟೈಮ್ 9 ಗಂಟೆಯಿಂದ 12 ಗಂಟೆವರೆಗೆ ಸಾಯಂಕಾಲ 5 ಗಂಟೆಯಿಂದ 8 ವರೆಗೆ ಮಂಗಳಾರತಿ ಮಾಡ್ತಾರೆ ಫ್ರೈಡೇ ಇವರು ಲಕ್ಷ್ಮಿ ಪೂಜೆ ಮಾಡ್ತಾರೆ ಆಮೇಲೆ ದಸರಾದಲ್ಲಿ 9 ದಿನಾನೂ ಕೂಡ ಪ್ರಸಾದ ಇರುತ್ತೆ ಅಂತೆ ಉಡಿ ತುಂಬು ಕಾರ್ಯಕ್ರಮ ಇರುತ್ತೆ ಇದು ಬಂದ್ಬಿಟ್ಟು ಅಕ್ಕಿ ಹಾಸ್ಪಿಟಲ್ ಹತ್ರನೇ ರಾಜಕುಮಾರ್ ಲೇಔಟಲ್ಲಿ ಇದೆ ಒಂದು ಸಲ ಹೋಗಿ ಎಲ್ಲರೂ ವಿಸಿಟ್ ಮಾಡಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೂತ್ಕೋಕೆ ಮತ್ತು ವಿಶ್ರಾಂತಿ ಮಾಡೋಕ್ಕೆ ಸ್ವಲ್ಪ ಏಜ್ ಆದವ್ರಿಗೂ ತುಂಬ ವಾಕಿಂಗ್ ಮಾಡೋಕ್ಕೆ ತುಂಬ ದೊಡ್ಡ ಪ್ಲೇಸ್ ಇದೆ ಈ ದೇವಿ ಮಹತ್ವ ಇದೆ ಅಂತೆ ನಾನು ಅಲ್ಲಿ ನಮ್ಮ ಕಸಿನ್ ಮನೆ ಇದೆ ಅವಾಗ ಹೋದಾಗ ನಾನು ನೋಡಿದ್ದೆ ಹೀಗಾಗಿ ನಮ್ಮ ಕೋ ಸಿಸ್ಟರ್ಸ್ನೆಲ್ಲರನ್ನೂ ನಾನು ಒಂದು ಸಲ ಕರ್ಕೊಂಡು ಹೋದ್ರಾಯಿತು ಅಂತ ಅಂದ್ಬಿಟ್ಟು ಒಂದು ಫ್ರೈಡೇ ನಾನು ಕರ್ಕೊಂಡು ಹೋಗಿದ್ದೆ ನಾವು ನೋಡಿ ಇವರೆಲ್ಲರೂ ನನ್ನ ಕೋ ಸಿಸ್ಟರ್ ಒಂದು ಸಲ ಹೋಗಿ ನೀವು ಕೂಡ ಈ ದೇವಸ್ಥಾನಕ್ಕೆ ದರ್ಶನ ಪಡೆದು ಬನ್ನಿ ಆಮೇಲೆ ಈ ಪಕ್ಕದಲ್ಲಿ ಆಂಜನೇಯ ಗಣೇಶ ನವಗ್ರಹ ಎಲ್ಲ ಇದೆ ಈ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ರೆ ಎಲ್ಲ ದೇವರುಗಳು ಇಲ್ಲೇ ಸಿಗುತ್ತೆ ಚಿಕ್ಕ ಚಿಕ್ಕ ಮೂರ್ತಿ ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ವಿಳ್ಯದೆಳೆ ಗಿಡ ಕೂಡ ಹಚ್ಚಿದ್ದಾರೆ ಇವರು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಒಂದು ಸಲ ನೀವು ಕೂಡ ರಾಜಕುಮಾರ್ ಲೇಔಟಲ್ಲಿ ವಿಸಿಟ್ ಮಾಡಿ ಬನ್ನಿ ನನಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ಎಷ್ಟು ದೊಡ್ಡ ಪ್ಲೇಸು ಶಾಂತತೆ ಇದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿ ಸ್ಟ್ಯಾಚು ದೇವ್ರದ್ದು ಮಾಡಿದ್ದಾರೆ ಇವರು ನೈಟು ಲೈಟಲ್ಲಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೆ ಮಹಾಲಕ್ಷ್ಮಿ ಹೊತ್ತು ಬೆಳಗ್ಗೆ ಹೊತ್ತು ಹೋದರೆ ಅಲ್ಲಿ ಅವರು ಸ್ವಾಮೀಜಿ ಅವ್ರು ಸಿಗ್ತಾರಂತೆ ನನಗೆ ಅವ್ರು ಸಿಗಲಿಲ್ಲ ಸಾಯಂಕಾಲ ಅವ್ರ ವೈಫ್ ಸಿಕ್ಕರು ಇಲ್ಲ ಅಂದರೆ ನಾನು ಇದ್ರ ಬಗ್ಗೆ ಈ ದೇವಸ್ಥಾನ ಇಲ್ಲಿ ಹ್ಯಾಕ್ ಕಟ್ಟಿದ್ರು ಏನು ಇದ್ರ ಮಹತ್ವ ಯಾರು ಕಟ್ಸಿದ್ರು ಅಂತ ನಾನು ಎಲ್ಲ ಅವ್ರಿಗೆ ಕೇಳ್ತಾ ಇದ್ದೆ ನಿಮಗೂ ಕೂಡ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅವರು ನನಗೆ ಸಿಗಲಿಲ್ಲ ನೀವು ಹೋದಾಗೆ ಬೆಳಗ್ಗೆ ಹೊತ್ತು ಅವ್ರು ಸಿಕ್ಕರೆ ಕೇಳಿ ಇದ್ರ ಬಗ್ಗೆ ಯಾಕೆ ಇಲ್ಲಿ ದೇವಿ ದೇವಸ್ಥಾನ ಅವರು ಮಾಡಿದರು ಅಂತಂದ್ಬಿಟ್ಟು ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಗೇಟ್ಗೆ ಹಾಕಿಬಿಡ್ತಾರಂತೆ 12 ಗಂಟೆ ಆದಮೇಲೆ ಮತ್ತೆ ಸಾಯಂಕಾಲನೇ ಓಪನ್ ಮಾಡೋದು ದಸರಾದಲ್ಲಿ ಫುಲ್ಲು 9 ದಿನವೂ ಇವರು ಉಡಿ ತುಂಬೋ ಕಾರ್ಯಕ್ರಮ ಅನ್ನಪ್ರಸಾದ ಈ ಥರ ಎಲ್ಲ ಇಟ್ಟಿರ್ತಾರೆ ನಾವು ಕೂತ್ಕೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಮ್ಮ ಕೋ ಸಿಸ್ಟರ್ಸು ನಾವು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವ್ಯಾವ ಗಿಡ ಇದೆ ಎಲ್ಲಿ ಏನು ಅಂಥೇಳಿ ನೋಡಿದ್ವಿ ತುಂಬ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಇಲ್ಲ ಎಲ್ಲರಿಗೆ ನಮ್ಮ ಕೋ ಸಿಸ್ಟರ್ ಅಂದರು ಇಲ್ಲ ನನಗೆ ಇದು ದೇವಸ್ಥಾನ ಕರ್ಕೊಂಡ್ಬಂದು ತುಂಬ ಒಳ್ಳೆಯದಾಯಿತು ಅಂತ ಎಲ್ಲರೂ ಇಷ್ಟಪಟ್ಟರು ಕೆ ಇವಳು ನನ್ನ ಕಜಿನ್ ಸಿಸ್ಟ್ರು ಇವಳು ಮನೆಗೂ ಕೂಡ ಹೋಗಿ ಬಂದ್ವಿ ಇವಳು ಮನೆಗೆ ಹೋದಾಗೇ ನಾ ಈ ದೇವಸ್ಥಾನ ನೋಡಿದೆ ನೋಡಿ ಸಾಯಂಕಾಲ ಈ ಥರ ಲೈಟಿಂಗ್ ಇರುತ್ತೆ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಅಂತೂ ದೇವಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾಳೆ ಲೈಟಿಂಗೂ ಇದೆ ಹಾಗೆ ಮಂಗಳಾರತಿ ಮಾಡ್ತಾಯಿದ್ರು ಅವರು ಆಂಟಿ ಆರತಿ ತೊಗೊಂಡು ನಮ್ಮ ಮನೆ ಕಡೆಯನ್ನು ಹೊರಟಿವಿ ಹೀಗೆ ನನ್ನ ಚಾನಲ್ ನೋಡ್ತಾ ಇದ್ದೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ ಒತ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್.